ನಿತ್ಯನಾರಾಯಣ ಸ್ವಾಮಿಯ ನೋಡಲು ನಿಷ್ಠೆಯಿಂದ ವ್ರತ ಮಾಡೋಣ. ಸತ್ಯನಾರಾಯಣ ಸ್ವಾಮಿಯ ನೋಡಲು ನಿಷ್ಠೆಯಿಂದ ವ್ರತ ಮಾಡೋಣ. ಸತ್ಯದೇವನ ಕರುಣೆಯ ಹೊಂದಿ ಇಷ್ಟದ ಫಲಗಳ ಪಡೆಯೋಣ, ಸೌಖ್ಯ ಶಾಂತಿಗಳ ಹೊಂದೋಣ. ಸತ್ಯನಾರಾಯಣ ಸ್ವಾಮಿಯ ನೋಡಲು ನಿಷ್ಠೆಯಿಂದ ವ್ರತ ಮಾಡೋಣ. ಸತ್ಯದೇವನ ಕರುಣೆಯ ಹೊಂದಿ ಇಷ್ಟದ ಫಲಗಳ ಪಡೆಯೋಣ, ಸೌಖ್ಯ ಶಾಂತಿಗಳ ಹೊಂದೋಣ. ಸತ್ಯನಾಥನನು ಶುಕ್ರವಾರ ದಿನ ನೆನೆಯೋಣ. ಸಂಧ್ಯಾ ಸಮಯದಿ ತಾಮ್ರದ ಕಲಶದಿ ಸ್ಥಾಪಿಸಿ ಪೂಜಿಸಿ ನಲಿಯೋಣ. ಮಂಗಳ ಮೂರ್ತಿ ಸತ್ಯನಾಥನನು ಶುಕ್ರವಾರ ದಿನ ನೆನೆಯೋಣ. ಸಂಧ್ಯಾ ಸಮಯದಿ ತಾಮ್ರದ ಕಲಶದಿ ಸ್ಥಾಪಿಸಿ ಪೂಜಿಸಿ ನಲಿಯೋಣ. ಸತ್ಯದ ಸೇವೆಯ ಮಾಡೋಣ. ಸತ್ಯನಾರಾಯಣ ಸ್ವಾಮಿಯ ನೋಡಲು ನಿಷ್ಠೆಯಿಂದ ವ್ರತ ಮಾಡೋಣ. ಸತ್ಯದೇವನ ಕರುಣೆಯ ಹೊಂದಿ ಇಷ್ಟದ ಫಲಗಳ ಪಡೆಯೋಣ, ಸೌಖ್ಯ ಶಾಂತಿಗಳ ಹೊಂದೋಣ. ಹರಿ ಪೂಜೆಯ ಮಾಡಲು ವಿಪ್ರೋತ್ತಮರನ್ನು ಕರೆಯೋಣ. ವ್ರತವನ್ನು ಮಾಡಿ ಫಲವನ್ನು ಪಡೆದ ಪುಣ್ಯ ಪುರುಷರನ್ನು ನೆನೆಯೋಣ. ವೇದೋಕ್ತದಿ ಹರಿ ಪೂಜೆಯ ಮಾಡಲು ವಿಪ್ರೋತ್ತಮರನ್ನು ಕರೆಯೋಣ. ವ್ರತವನ್ನು ಮಾಡಿ ಫಲವನ್ನು ಪಡೆದ ಪುಣ್ಯ ಪುರುಷರನ್ನು ನೆನೆಯೋಣ. ಪೂಜೆಯ ಕಥೆಗಳ ಕೇಳೋಣ. ಸತ್ಯನಾರಾಯಣ ಸ್ವಾಮಿಯ ನೋಡಲು ನಿಷ್ಠೆಯಿಂದ ವ್ರತ ಮಾಡೋಣ. ಸತ್ಯದೇವನ ಕರುಣೆಯ ಹೊಂದಿ ಇಷ್ಟದ ಫಲಗಳ ಪಡೆಯೋಣ, ಸೌಖ್ಯ ಶಾಂತಿಗಳ ಹೊಂದೋಣ. ವಸ್ತ್ರಗಳ ದಕ್ಷಿಣೆ ನೀಡಿ ದಾನದ ಫಲವನ್ನು ಪಡೆಯೋಣ. ಸತ್ಯನಾರಾಯಣ ಸ್ವಾಮಿಯ ನಮ್ಮನ್ನು ಕರುಣದಿ ಕಾಯೋ ಎನ್ನೋಣ. ಅನ್ನ ವಸ್ತ್ರಗಳ ದಕ್ಷಿಣೆ ನೀಡಿ ದಾನದ ಫಲವನ್ನು ಪಡೆಯೋಣ. ಸತ್ಯನಾರಾಯಣ ಸ್ವಾಮಿಯ ನಮ್ಮನ್ನು ಕರುಣದಿ ಕಾಯೋ ಎನ್ನೋಣ. ವಾರಿಧಿಯುಡೆಯನ ಬೇಡೋಣ. ಸತ್ಯನಾರಾಯಣ ಸ್ವಾಮಿಯ ನೋಡಲು ನಿಷ್ಠೆಯಿಂದ ವ್ರತ ಮಾಡೋಣ. ಸತ್ಯನಾರಾಯಣ ಸ್ವಾಮಿಯ ನೋಡಲು ನಿಷ್ಠೆಯಿಂದ ವ್ರತ ಮಾಡೋಣ. ಸತ್ಯದೇವನ ಕರುಣೆಯ ಹೊಂದಿ ಇಷ್ಟದ ಫಲಗಳ ಪಡೆಯೋಣ, ಸೌಖ್ಯ ಶಾಂತಿಗಳ ಹೊಂದೋಣ. ಸತ್ಯನಾರಾಯಣ